ಹಿಂದಿ ಮರಾಠಿ ಕನ್ನಡ ಚಾನೆಲ್ಗಳು ಇರ್ಬೋದು, ಎಲ್ಲೂ ರೋಡ್ ಮೇಲೆ ತಗ್ಗು ಬಿದ್ದಿಂದ ಏನಾರೇ ಮಾಸ್ಕ್ ಯಾಕೆ ಹಚ್ಚಿಲ್ಲ ಅಂತ ನೀವು ಹೋಗಿ ಅದ ಇದು ಮಾಡ್ತಿದ್ರಿ ಮೀಡಿಯಾದವ್ರು, ಒಳ್ಳೆ ಜಾಗರೂಕತೆ ಮಾಡೋದು. ಈಗ ಬೇರೆ ಎಲ್ಲ ಕಡೆ ಕ್ಯಾಂಟರ್ಗಳು ನಿಂತ ಹಂಚಕ್ಕಾದ್ರು ಒಬ್ಬರು ನೀವು ಸುದ್ದಿ ಮಾಡ್ತಾ ಇಲ್ಲ. ಕಾರಣ ಈಗ ಸರ್ ಅಲ್ರಿ ನಮ್ಮ ನಮ್ಮ ಮಾತಾಡಿ ಮುಗಿಸು ಬಿಡ್ರಲ್ಲ ನೀವು, ಇದು ಇದು ಪ್ರೆಸ್ ಕಾನ್ಫರೆನ್ಸ್ ದಾದಾಗಿರಿ. ನಾವು ಮಾತಾಡ್ತೀವಿ, ನಮ್ದು ಮುಗಿದ್ಮೇಲೆ ಮಾತಾಡ್ರಲ್ಲ ನೀವು. ಇಷ್ಟು ಮಂದಿ ಎಲ್ಲರೂ ಕೂಡಿ ಒಮ್ಮೆ ಮಾತಾಡೋದು ನಾವು ಮಾತಾಡೋದಿಲ್ಲ. ನಂದು ಈಗ ಈಗ ಸದ್ಯಕ್ಕೆ ಸಿಂಪಲ್ ದಿವಸ ಒಂದು ಕಡೆ ನಡೀತಾ ಇದೆ, ಅದು ನೀವು ಅದಕ್ಕೊಂದು ಸ್ಪೆಷಲ್ ಯಾಕೆ ಸುದ್ದಿ ಮಾಡ್ತಲ್ಲ? ಈ ತರ ನಡೋದು ಸರಿಯಾ? ಮತ್ತೆ ಅಲ್ಲಿ ತೆಂಗಿನಕಾಯಿ ತಗೊಂಡು ಹಾನಿ ಮಾಡ್ತಾ ಇದ್ದಾರೆ. ಅದು ನಂದು ಬಹಿರಂಗ ವೇದಿಕೆ ನೈತಿಕತೆ ಯಾಕಿಲ್ಲ? ನಾ ಅಲ್ರಿ ನಾ ಏನ್ ಹೇಳ್ತೇನೆ, ಯುದ್ಧ ಚಾಲು ಆದಾಗ ಮುಂದಿನ ತಲವಾರ್ ಅಲ್ರಿ ನೀವು ಮಾತಾಡೋದು ಕೂಡ ಇಲ್ಲರಿ. ನೀವು ಮಾಡ್ರಿ, ನಾವು ಹೋಗ್ತೇವೆ, ನೀವು ಮಾತಾಡೋದಿಲ್ಲ. ಇದು ಬೆಳಗಾವದಾಗ ಅಷ್ಟೇ ನೋಡ್ತೇನೆ, ಇದು ನಾ ಹೇಳ್ತೇನೆ. ಈ ತರ ಪ್ರೆಸ್ ಕಾನ್ಫರೆನ್ಸ್ ನಾ ಬೆಳಗಾವದಾಗ ಅಷ್ಟೇ ನೋಡ್ತೇನೆ, ನಾಡು ಇಡೀ ಸ್ಟೇಟ್ ತಿರುಗ್ತೇನೆ. ನೀವು ಮಾತಾಡೋದು ಕೂಡ ಇಲ್ಲ ಅಂದ್ರೆ ದಾದಾಗ್ರಿ ಮಾಡಕ್ ಬರ್ತಿದ್ರು ಬಾ ತಗೊಳಂಗಿಲ್ಲ. ಪ್ರೆಸ್ ಕಾನ್ಫರೆನ್ಸ್ ಹೋಗ್ತೀವಿ ಅಲ್ರಿ, ಮಾತಾಡೋ ಕೊಡ್ರಲ್ಲ. ನೀವು ಅಷ್ಟೇ ಮಾತಾಡ್ತೀರ, ಇದೇ ಅನ್ನೋದು ನೀವು. ನೀವು ಮೀಡಿಯಾ ಇದ್ದಾರು ಏನು? ನೀವು ದಾದಾಗಿರಿ ಮಾಡೋರು ಕೊಡ್ರು, ಮತ್ ನೀವು ಮಾತಾಡೋದು ಕೂಡ ಇಲ್ಲ ಅಲ್ರಿ. ನಿಮ್ದು ಇದು ಒಳ್ಳೇದಲ್ಲ. ನೀವು ನೋಡ್ರಿ, ನಮ್ಗೆ ಶಬ್ದಿ ಸರ್, ಮತ್ತೆ ನೀವು ಬಾಳಕ್ರಿ ಎಲ್ಲಾರು ಅಲ್ರಿ. ನಮ್ಮ ಮಾತು ನಮ್ಮ ಮಾತ ಕೇಳಂಗಿಲ್ಲ, ನೀವು ನಮ್ಮ ಮಾತ ಕೇಳಂಗಿಲ್ಲ, ನಮ್ಮ ಮಾತ ಕೇಳಂಗಿಲ್ರಿ. ಪ್ರೆಸ್ ಕರ್ದಿದವ್ರು ನಾವು, ನಾವು ಪ್ರೆಸ್ ಕರ್ದಿದೀವಿ, ನಮ್ಮ ಮಾತು ಕೇಳ್ರಿ. ನಿಮ್ ಸರ್ ಇದು ಸರಿಯಲ್ಲ, ಇದು ಸರಿಯಲ್ಲ, ಇದು ಸರಿಯಲ್ಲ ಅಲ್ರಿ. ಈಗ ನಾವು ಮಾತಾಡೋದು ಕೊಡ್ತಾ ಇಲ್ಲ, ನೀವು ಮಾತಾಡೋದು ಕೊಡ್ತಾ ಇಲ್ಲ ಅಲ್ರಿ. ಈಗ ನೀವು ಮಾತಾಡೋದು ಕೊಡ್ತಾ ಇಲ್ಲ ಅಲ್ರಿ. ನಮ್ದು ಮನುಷ್ಯರಲ್ವಾ ಹಾಗಾದ್ರೆ ಪತ್ರಕರ್ತ ಮಾತಾಡ್ಬೇಕನ್ನಿಸ್ತು ಯಾಕಂದ್ರೆ ನಮ್ ಪತ್ರಕರ್ತ ಏನ್ ಮೇಲೆ ಏನ ಕಾನೂನು ಗೊತ್ತಿದ್ದ ಇಲ್ಲಿ ಬಂದಿರ್ತೇವೆ, ನಮಗ್ ಗೊತ್ತಿಲ್ಲ ಸರ್. ಮತ್ತೆ ನೀವೇ ಕೇಳ್ತೀರ, ನಾವು ಪ್ರಶ್ನೆ ಎತ್ತಿದ್ರ ಅವಾಗ ತಾನೆ ಅದನ್ನ ನೀವ್ ಎತ್ತಿದ್ರಾ ಸರ್? ಆ ಪ್ರಶ್ನೆ ಎತ್ತಿದ್ರು ಮಕ್ಕಂದವರು, ನಾನು ಸುಗಂಧಿಯವರು ಇಲ್ಲಿ ಕುತಂದವ್ರು ಎಲ್ಲಾರು ಎತ್ತಿದೀವಿ. ಅದಾದ್ಮೇಲೆ ನೀವ್ ಎತ್ತಿದ್ರೆ ನೀವ್ ಒಂದು ಪ್ರಶ್ನೆ ಕೇಳ್ರಿ, ಮಂಜು ನದ್ ಕೇಳ್ರಿ. ಈಗ ನೀವು ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ಕೊಡ್ಬೇಕು. ಆಯ್ತು ಕೊಡಿ ಕೊಡಿ ಸರ್, ಪ್ರಶ್ನೆ ಉತ್ತರ ಹೇಳಕ್ ಬರಲ್ಲ. ನೀವು ನೇರವಾಗಿ ಆರೋಪ ಮಾಡಿದ್ರಿ ಸರ್, ನಾವ್ ಎಲ್ ದಾದಾಗಿರಿ ಮಾಡಿ ಆಮೇಲೆ ನೀವು ಮಾತಾಡ್ರಿ ಸರ್. ಇಲ್ಲ ಶಮಿಸ್ಬೇಕು, ನಮ್ಗೇನ್ ಪ್ರೂಫ್ ಮಾಡೋದು ಅವಶ್ಯಕ ಬಿಟ್ಟಿಲ್ಲ. ಶಮಿಸ್ಬೇಕು ಕೇಳ್ದು ನಾನು ಮಾತಾಡಿ ಮಾತಾಡಿ ಗೌಡ್ರ ಮಾತಾಡ್ರಿ. ಐದಿಲ್ಲ ಅವ್ರು ಹೇಳಿದ್ ನಮ್ ಶಮಿಸ್ರಿ. ಈಗೇನ್ ನಿಮ್ಗೇನ್ ಕೇಳಿದ್ರು? ಅಲ್ಲ, ಒಂದು ಸಣ್ಣ ಹತ್ರ ಒಂದು ಪ್ರಶ್ನೆ ಕೇಳ ನಿಮ್ಮನ. ನೀವು ಒಂದು ಚಾನಲ್ ಅಲ್ಲಿ ನೀವೇ ಕುತ್ಕೋತೀರಿ, ನಿಮ್ಗೆ ಡೈರೆಕ್ಟ್ ಆಗಿ ಧಮಕಿ ಕೊಡ್ತಾರ ಅವರು. ನೀ ನಿಮ್ ತಾಕತ್ ಇದ್ರೆ ನನ್ನ ವಿರುದ್ಧ ಎಲೆಕ್ಷನ್ ಎತ್ಕೊಳ್ಳಿ ಅಂತೇಳಿ ಅದು ಸ್ಟಾರ್ಟ್ ಆಗಿದೆ. ಅದಕ್ಕೆ ಅದೇ ಕುಕ್ಕರ್ ಮತ್ತು ಮಿಕ್ಸರ್ ವಿಷಯಕ್ಕೆ ತಾನೆ ಸರ್. ಅದಾಯ್ತಾ? ನೀವು ಅದಕ್ಕೆ ಡಿಸ್ಕಷನ್ ಲೈವ್ ಅಲ್ಲಿ ಇದ್ರ ನಿಮ್ದು ಮುಗಿಸ್ ಆಯ್ತಾ? ಅದಾದ್ಮೇಲೆ ಎಲ್ಲಾ ಚಾನಲ್ ಯೂಟ್ಯೂಬ್ ತೆಗೆದು ನೋಡ್ರಿ ಸರ್, ಎಲ್ಲಾ ಚಾನಲ್ ಸುದ್ದಿ ಮಾಡಿದೀವಿ.
आरोप अंद्र ना प्रवाह नोड्री इनफार्मेशन अंतरी अद्व पेशल अंत आरोप अंतर नाथ के सोशल मीडिया बरतना सर कंट्री बैक टू बैक मूर्द बंद मुझे खाना बंद बुक वितरण ना भावने सर अर्थम नं अन्स्ता है मनस नो क्षमस अर्थ आगे भावने चीट मे सब्जेक्ट डायवर्ट आगबार हिंदक कुकर् आरोप मत अदान विरोध मैं कुकर् प्रजाप्रभुत्व व्यवस्थे सर मतदान आगे अंत हटाब कार्यक्रम ताट को ग्लास को रीति विरोध मैं गिफ्ट को सरी ना अंदर प्रस्ताप मेन विषय ऐन अंतनी चुनाव बंदा युद्ध तर प्रसंग मुंदी ना तलवार तक ना कई मुग निरा मुगस होता मत नुभव ना टोटल चुनाव मी एर चुनाव नन ओट बिंदु अद्रिंत हनर् सवि ओट नं सोत बिंदव एक्स्ट्रा ना या सोतनी इतर कारण जन और हंसकार विशेष महिला वर्ग और आने कटकोता अदर कारण ना सोत ना नम कार्यकर्ता चर्चे आगतिरता कार्यकर्ता कार्यकर्ता ऐन सर नहीं बरी भाषण को नड़ंग हंसाकद्वर नोडकोत कूत्र जन प्रश्न मतर इवर बरी मतड हमन अद्क ना स्टेज मेल निम्हेदी मत ना रिपीट मत ना कुर्तन और कोट्र अद उत्तर को युद्ध युद्धदा उत्तर कुड़ीत ना अद हर ऐन चेंज इलाकत्र नम उत्तर कुड़ी ना मत सुवर्ण चानल बहुत वाले प्रस्ताप नडीता नोडिब नम ब्रदर माकदार गोतार निम् गोतर स्वंत तिर्गकार रंगोली हाकदार मीडिया अंत पाठ बट नम नागरिक कूड़ा रहीवासी कूड़ा नहीं ನೋವೆಲ್ಲರೂ ಒಂದೇ ಸಂಜಯ್ ಪಾಟೀಲ್ ಏನ್ ಮಾಡಕದ ನೀವು ಕಣ್ಣಲ್ಲಿ ನೋಡ್ತಾ ಇದೀರಿ ಆದ ನಾ ಸುಳ್ಳು ಮಾತಾಡಕತ್ರ ನೀವು ಅದಕ್ಕೆ ಒಬ್ಬರು ಪತ್ರಕರ್ತರಾಗಿ ಸುಳ್ಳು ಮಾತಾಡಕದೆ ಅಂತ ಅನ್ಬೇಕಂತ ನನ್ನ ಭಾವನೆ ನಾ ನಿಮಗೆ ಆರೋಪ ಮಾಡ್ತಾ ಇಲ್ಲ ನನ್ನ ಭಾವನೆ ಸಂಜಯ್ ಪಾಟೀಲ್ ಸುಳ್ಳು ಮಾತಾಡದ ನಿಮ್ಮ ಕಣ್ಣ ಎದುರುಗಡೆ ಇದೆ ಸಂಜಯ್ ಪಾಟೀಲ್ ಈ ಒಂದು ಹೇಳ್ದ ಮಧ್ಯಾಹ್ನ ಒಂದು ಹೇಳಕದನು ಸಂಜಯ್ ಪಾಟೀಲ್ ಕೆಲಸ ಒಂದು ಮಾಡಕದ ಮತ್ತು ಮೀಡಿಯಾ ಮುಂದೆ ಒಂದು ಹೇಳಕದನು ನೀವು ಬೀಯಿಂಗ್ ಅ ಲೋಕಲ್ ರೆಸಿಡೆನ್ಸ್ ಆಫ್ ಬೆಳಗಾವ್ ನಿಮಗೆ ಗೊತ್ತಿದ್ದ ಅದಕ್ಕೆ ವಿರೋಧ ಮಾಡ್ರಂತ ನನ್ನ ಭಾವನೆ ಅವರು ಸುಳ್ಳು ಸ್ಟ್ರೇಟ್ ವೇ ಸುವರ್ಣ ಚಾನೆಲ್ ಮೇಲೆ ಸುಳ್ಳು ಹೇಳ್ರು ನನಗೆ ಗೊತ್ತಿಲ್ಲ ನಮ್ಮ ಬ್ರದರ್ ಮಾಡಕದನ ಅಂತ ಇದು ನಿಮಗೆ ಗೊತ್ತಿದೆ ಅವರು ಸ್ವಂತ ತಿರ್ಗಕದಾರ ಸ್ವಂತ ರಂಗೋಲಿ ಹಾಕಕ ಹೇಳಕದಾರ ಸ್ವಂತ ಮುಂದಾಗಿ ಮಾಡಕದಾರು ಎಲ್ಲಾ ಮಹಿಳೆಯರು ಮಾತಾಡಕದಾರ ಹೆಬ್ಬಾಗರ ಬಾಯಿ ಕೂಡಕದಾರ ಇದು ಗೊತ್ತಿದ್ದಿಂದ ನೀವು ಆತ್ಕ ನಿಮ್ಮದು ಒಂದರ ಅಪಮಾನ ಅಲ್ಲ ನೀವು ಲೋಕಲ್ ಇದ್ದ ಅವರು ರಾಜ್ಯಮಟ್ಟದವರ ಒಂದು ಚಾನೆಲ್ ನಲ್ಲಿ ಇಂಟರ್ವ್ಯೂ ಮಾಡಿದಾಗ ಅವರು ಆ ತರ ಸುಳ್ಳು ಹೇಳ್ತಾರ ಅಂತ ನೀವು ಇಲ್ಲಿಂದ ಕರೆಕ್ಟ್ ಇದು ಮಾಡ್ತಿರಲ್ಲ ಎಲ್ಲ ಹೇಳಿದ್ರೆ ಅವರು ತೋರಿಸಿದ ಅದು ಭಾವನೆ ಅಂತ ಅದು ಭಾವನೆ ಅಂತ ತೋರಿಸಿದ ಈ ತರ ನನಗೆ ಅನಿಸ್ತು ಸುದ್ದಿ ಅಲ್ಲ ನಾ ಏನ್ ಹೇಳ್ತಾ ನೀವು ಅದಕ್ಕೆ ಸ್ಪೆಷಲ್ ಸ್ಪೆಷಲ್ ಯಾಕೆ ಮಾಡ್ಬಾರ್ದಲ್ಲ ನನ್ನ ಭಾವನೆ ಸ್ಪೆಷಲ್ ಐಟಮ್ ಅಲ್ರಿ ಈಗ ದಿವಸ ಇವತ್ ಎಂ ಕೆ ಓಬಳಿಯಾಗ ಮೂರ್ ಕ್ಯಾಂಟರ್ ನಿಂತಾವ್ ಬಾಗೇವಾಡಿ ಸ್ಕೂಲ್ ಎದುರುಗಡೆ ನಾಲ್ಕು ಕ್ಯಾಂಟರ್ ಇದಾವ್ ಗಣೇಶ್ಪುರದಲ್ಲಿ ನಾಲ್ಕು ಕ್ಯಾಂಟರ್ ಇದಾವ್ ಈ ಕಡೆ ನಮ್ಮ ನಾವ್ಗೆ ಕಡೆ ನಾಲ್ಕು ಕ್ಯಾಂಟರ್ ಇದಾವ್
ಆ ಕ್ಯಾಂಟರ್ ಗೋಲ್ದಲ್ಲಿ ನೀವು ತೆಂಗಿನ ಕಾಯಿ ಕೇಳ್ರಿ ಸ್ವಲ್ಪ ಪೂರ್ತಿ ಮುಗಿಸ್ತಾರೆ ನೀವು ಆಮೇಲೆ ನನಗೆ ಏನ್ ಬೇಕಾದ್ ಕೇಳ್ರಿ ನಿಮ್ಗೆ ಅಧಿಕಾರ ತೆಂಗಿನಕಾಯಿ ತಗೊಂಡ ಹನಿ ಮಾಡಿಸ್ಕೊಳಕ್ಕದ ಅದೊಂದು ನೀವು ಸ್ವಂತನು ರೆಕಾರ್ಡ್ ಮಾಡ್ಬಹುದಲ್ಲ ತೆಂಗಿನಕಾಯಿ ಹನಿ ಮಾಡಿ ಯಾಕಂದ್ರೆ ನೀವು ಸ್ಟಿಂಗ್ ಆಪರೇಷನ್ ಅಂತ ಒಂದು ಮೀಡಿಯಾದಾಗ ಬರ್ತೀವಿ ನೀವು ಮಾಡ್ತೀರಿ ಸಂಜೀವ್ ಪಟೇಲ್ ಏನಾದ್ರೂ ತಪ್ಪಾಕತ್ರ ಸ್ಟಿಂಗ್ ಆಪರೇಷನ್ ಮಾಡಿ ಅವನಿಗೆ ಬತ್ಲೆ ಮಾಡುವಂತ ಅಧಿಕಾರ ಮೀಡಿಯಾಗೆ ಇದೆ ಹೌದಲ್ಲ ಅದ ಯಾಕೆ ಆಗ್ತಲ್ಲ ನನ್ನ ಭಾವನೆ ನಿಮ್ಮ ಮುಂದೆ ವ್ಯಕ್ತ ಮಾಡಿದ್ಯಾ ನೀವು ಮಾಡ್ರಿ ಅಂತ ನಿಮಗೆ ಆದೇಶ ಮಾಡುವಂತ ನನಗೆ ಶಕ್ತಿನೂ ಇಲ್ಲ ನನಗೆ ಅಧಿಕಾರವೂ ಇಲ್ಲ ನಾ ಭಾವನೆ ಅಂತ ಭಾವನೆ ಅಂತ ಹೇಳಕ್ಕೆ ಮತ್ತ ನೀವು ಅದ ಅನ್ನಕ್ಕೆ ನನ್ನ ಭಾವನೆ ನಿಮ್ಮ ಪಕ್ಷದ ಕಾರ್ಯಕರ್ತರು ಏನ್ ಮಾಡ್ತಾರ ನೀವೇನ್ ಮಾಡ್ತೀರಿ ಆಮೇಲೆ ಗ್ರಾಮೀಣದಲ್ಲಿ ನೀವು ಬಿಜೆಪಿ ಅಭ್ಯರ್ಥಿಗಳು ಎರಡ್ ಜನ ಆದ್ರೆ ಮೊದಲು ಅದನ್ನು ಸ್ಪಷ್ಟಪಡಿಸಿ ಯಾಕಂದ್ರೆ ಅಲ್ಲೊಂದು ಉತ್ತರ ಕೋಪಮ ಇದ ನಿಮ್ಮ ಗ್ರಾಮೀಣದಲ್ಲೇ ಪೂರ್ವ ಕೋಪಮ ಪಶ್ಚಿಮ ಕೋಪಮ ಉತ್ತರ ಕೋಪಮ ದಕ್ಷಿಣ ಕೋಪಮ ನಾಲ್ಕು ಜನ ಇದಾರೆ ನೀವು ಸಂಘಟನೆ ಹೇಗೆ ಮಾಡ್ತೀರಿ ಮತ್ತು ಕಾರ್ಯಕರ್ತರ ವಿಶ್ವಾಸಕರ ಹೇಗೆ ತಗೋತಾರೆ ಮತ್ತೆ ನಿಮ್ಮ ಒಬ್ಬೊಬ್ಬರು ನಾಯಕರು ಬಂದು ಒಬ್ಬೊಬ್ಬರನ್ನ ಪ್ರಚಾರ ನಿಮ್ಮ ಇಂಟರ್ವ್ಯೂ ಮಾಡಿ ಹೋಗ್ಬಿಡ್ತಾರೆ ಬಟ್ ನಿಮ್ಗೆ ಸಂಜಯ್ ಪಾಟೀಲ್ ಅವ್ರ ಪಾತ್ರ ಏನಿಲ್ಲ ಆ ಧನಂಜಯ ಜಾಧವ್ ಪಾತ್ರ ಏನು ಮತ್ತೆ ಅವ್ನು ಇವನು ಯಾರೋ ನಾಗರಾಜ್ ನಾಗೇಶ್ ಇವನ್ನೇನು ಏನ್ ಹೇಳಿ ನಿಮ್ಮಲ್ಲೇನೆ ಇಷ್ಟು ಕಚ್ಚಾಟಗಳನ್ನ ಇಟ್ಕೊಂಡು ನೀವಲ್ಲಿ ಗೆಲ್ತಿ ಅನ್ನುವಂತ ಹುಮ್ಮಸ್ನಲ್ಲಿ ಯಾವ ಬೇಸ್ ಮೇಲೆ ಹೋಗ್ತೀರಿ ಮಂಜುನಾಥ್ ಅವರ ನೀವಲ್ಲೇ ಪ್ರಶ್ನೆ ಕೇಳಿದ್ರಿ ಆದ್ರೆ ನಾವು ಇದು ಪ್ರತಿ ಸಲ ವೇದಿಕೆ ಮೇಲೆ ಇದ್ ಪ್ರಸ್ತಾಪ ಮಾಡ್ತಾ ಇದ್ವಿ ಎಲ್ಲರೂ ಒಂದ್ ಕಡೆ ಖಾಲಿ ಇದ್ದಾಗ ಪ್ರಜಾಪ್ರಭುತ್ವದಲ್ಲಿ ಆಕಾಂಕ್ಷಿ ಇರೋದ ತಪ್ಪಲ್ಲ ನನಗೂ ಎಂ ಎಲ್ ಎ ಆಗ್ಬೇಕು ಅನಿಸ್ತಿದ್ ಮತ್ತೊಬ್ರಿಗೆ ಅನಿಸ್ತಿದ್ ಆತರ ನಮ್ ಕಡೆ ಆಕಾಂಕ್ಷಿಗಳು ಇದಾರೆ ಬಹಳ ಮಂದಿ ಇದಾರೆ 8-10 ಮಂದಿ ಇದಾರೆ ಆದ್ರೆ ನಾವು ಬಹಳ ಎಲ್ಲರೂ ಒಂದು ಮಾತು ಎಲ್ಲರೂ ಮಾತಾಡ್ತೀವಿ ಅವ್ರ ಧನಂಜಯ ಜಾಧವ್ ಇರ್ಬೋದು ವಿನಯ್ ಕದಮ್ ಇರ್ಬೋದು ನಾಗೇಶ್ ಮನ್ನೋಳ್ಕರ್ ಇರ್ಬೋದು ಮತ್ತೆ ದೀಪಾ ಕುರ್ಚಿ ಅಂತ ಇರ್ಬೋದು ಬಹಳ ಜನ ಟಿಕೆಟ್ ಕೇಳ್ತಾ ಇದಾರೆ ಅವ್ರು ಎಲ್ಲರೂ ಕೂಡ ನನಗೆ ಹಿಡಿದು ನೀವು ನನ್ನ ಮನ್ನಿನ ಕಾರ್ಯಕ್ರಮ ನೋಡಿರ್ಬೋದು ನಮಗ ಬಿಜೆಪಿ ಯಾರ ಕ್ಯಾಂಡಿಡೇಟ್ ಆಗ್ತಾರೆ ಕಮಲ್ ಗೆಲ್ಸೋದಂತ ನಮ್ ಗುರಿ ಈಗ ಆಕಾಂಕ್ಷಿ ಇರೋದ ಅದಕ್ಕೆ ಪ್ರಯತ್ನ ಮಾಡೋದ ಅದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೆ ಅಧಿಕಾರ ಇದೆ ನಮ್ಮಲ್ಲೇ ಬರೀ ಇಲ್ಲೇ ಅಲ್ಲ ಅಷ್ಟ ಹೃದಯದಿಂದ ಹೇಳ್ಬಿಟ್ರೆ ಏನ್ ಹೃದಯದಿಂದ ಹೇಳಕ್ರೆ ನಾ ಮತ್ತೆ ನನ್ನಷ್ಟು ನೀವು ನನ್ನ ಸ್ವಲ್ಪ ಅದ ನಂದು ಒಂದ್ ನಿಮಿಷ ಸರ್ ಇವ್ರಿಗೆ ಮಾತು ನಾ ಒಬ್ಬ ಸ್ಟೇಜ್ ಮೇಲೆ ಹೇಳ್ತಾ ಇರ್ತೇನೆ ನಾ ಬಿಜೆಪಿ ಬಿಟ್ಟು ಬ್ಯಾರಿ ಮಾಡೋ ತಂದೆ ತಾಯಿ ಹುಟ್ಟಿಲ್ಲ ಕಮಲ್ ಇದೆ ನಂದು ಉಸಿರ ಕೇಸರಿ ಧ್ವಜ ಇದೆ ನಂದೆಲ್ಲ ಗುರಿ ಹಿಂದುತ್ವ ಅದೇ ನನ್ನ ವಿಚಾರಧಾರೆ ನನಗೆ ಕೊಟ್ಟರೂ ಸ್ವಾಗತ ಕೊಡ್ಲಿಲ್ಲ ಆದ್ರೂ ಬಿಜೆಪಿ ಗೆಲ್ಸಕ್ಕೆ ಕೆಲಸ ಮಾಡುವಂತ ನಾ ಬಹಳ ಮೇಲೆ ಸಲ ವೇದಿಕೆ ಮೇಲೆ ಮಾತಾಡಿದ್ದೇನೆ ಸರ್ ನಾ ಏನ್ ಮೀಡಿಯಾ ಪ್ರೆಸ್ ಕಾನ್ಫರೆನ್ಸ್ ತಗೊಂಡು ಮಾತಾಡುವಂತ ವಿಷಯ ಅಲ್ಲಿದ್ದ ನಾ ವೇದಿಕೆ ಮೇಲೆ ನೇರವಾಗಿ ಮಾತಾಡ್ತೀನಿ ಬಿಜೆಪಿ ಗೆಲ್ಸೋದು ಅಷ್ಟೇ ಗುರಿ ನಾ ಬಹಳ ಸಮಾಧಾನ ಇದ್ದೇನೆ ಸರ್ ಮಂಜುನಾಥ್ ಸರ್ ಎರಡು ಸಲ ಎಂ ಎಲ್ ಎ ಆಗಿದ್ದೇನೆ ಯಾಕಂದ್ರೆ ನನ್ನ ಊರು ಮಹಾರಾಷ್ಟ್ರದಲ್ಲಿ ಹುಟ್ಟು ಬೆಳೆದಿದ್ದೇನೆ ಅಲ್ಲಿ ನಾ ಸಣ್ಣ ಬೆಳೆದಿನವ ಇಲ್ಲಿ ಬಂದು ನನಗೆ ಇಷ್ಟು ಪ್ರೀತಿ ಮತ್ತು ಅಧಿಕಾರ ನನಗೆ ಕರ್ನಾಟಕ ನಾಡಿನ ಜನ ಕೊಟ್ಟಿದ್ದಾರೆ ಅದ್ರ ಋಣ ನಾ ಸತ್ರು ತೀರ್ಸಕ್ ಸಾಧ್ಯಿಲ್ಲ ಮತ್ತೆಷ್ಟು ಅಪೇಕ್ಷೆ ನನಗೆ ಹಾ ಅದ್ರ ಅಪೇಕ್ಷೆ ಬಿಟ್ಟಿಲ್ಲ ಆದ್ರೆ ಸಿಗ್ಬೇಕಂತ ತಲೆ ಕೆಡ್ಸ್ಕೊತಲ್ಲ ಮತ್ತೆ ನೀವು ಸ್ವಲ್ಪ ನೀವು ಮೀಡಿಯಾಗ ಬಾಧಿತೀರಿ ನನ್ನ ಸಂಜಯ್ ಪಾಟೀಲ್ ದೋಸ್ತ ಅಂತ ಬಹಳಷ್ಟು ತಲೆ ಕೆಡ್ಸ್ಕೊಂಡು ನೋಡಿದಾರೆ ನನ್ಗೆ ನೀವು ಯಾವಾಗ ನೀವು ಕೆಲವೊಂದ್ ಸಲ ಅಂತಿರ್ಬೋದು ಇದು ಎಷ್ಟು ಆಗಿಲ್ಲ ಅಲ್ಲ ಆಕಾಂಕ್ಷಿಗಳು ತಪ್ಪಲ್ಲ ಆದ್ರೆ ಆಕಾಂಕ್ಷಿಗಳು ತಮ್ಮದೇ ಆದಂತ ಪ್ರೋಟೋಕಾಲ್ ಅನ್ನು ಉಲ್ಲಂಘನೆ ತಮ್ಮದೇ ಆದಂತ ಕಚೇರಿ ಮಾಡ್ಕೊಂಡು ತಮ್ಮದೇ ಆದಂತ ಪ್ರಚಾರ ಶುರು ಮಾಡಿಬಿಟ್ಟಿದ್ದಾರೆ ಅಧ್ಯಕ್ಷನಾಗಿ ನಾವು ವರದಿ ಮಾಡೋ ಕೆಲಸ ಮಾಡಿದ್ದೀನಿ ನಮ್ಮ ರಾಜ್ಯದ ನಾಯಕ ಅದ್ರ ಬಗ್ಗೆ ಸರ್ ಪ್ರೋಟೋಕಾಲ್ ಪ್ರಕಾರ ತಮ್ಮ ಬ್ಯಾನರ್ ನಲ್ಲಿ ಎಲ್ಲಾ ನಾಯಕರ ಫೋಟೋಗಳು ಇರ್ತಾವ ಅದು ಪ್ರೆಸೆಂಟ್ ಎಂ ಎಲ್ ಎಗಳ ಫೋಟೋಗಳು ಇಲ್ಲ ತಮ್ಮ ಕಾರ್ಯಕರ್ತರು ಆ ರೀತಿ ಒಂದು ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡ್ತಾ ಇದಾರೆ ನೀವು ಜಿಲ್ಲಾ ಅಧ್ಯಕ್ಷರು ಮತ್ತು ಗ್ರಾಮೀಣ ಅಧ್ಯಕ್ಷರು ಏನ್ ಯಾವ ಕ್ರಮ ಕೈಕೊಳ್ತಾರೆ ನಿಮ್ಮಲ್ಲಿ ಶಿಸ್ತನ ಉಳಿದಿಲ್ಲ ಶಿಸ್ತು ಅಂತಲ್ಲ ಚುನಾವಣೆ ಬಂದಾಗ ಕೆಲವು ಮಂದಿ ಬಹಳ ಬ್ರೇಕ್ ಇಲ್ದ ಅವ್ರಿಗೆ ಮೀಟಿಂಗ್ ಒಳಗೆ ನಾವು ಇನ್ಸೈಡ್ ಏನಂತಾರ ಇತರಾಗ ಎಲ್ಲ ನಮ್ಮ ನಾಯಕರು ಏನೇನು ಹೇಳೋದು ಹೇಳ್ತಾರ ಕೆಲವು ಮಂದಿ ಕೇಳ್ತಾರೆ ಕೇಳಂಗಿಲ್ಲ ಅವ್ರು ಕೇಳಂಗಿಲ್ಲ ಅವ್ರದ್ದು ಅರ್ಥ ತಿಳ್ಕೊಳ್ಳೋದು ಅವ್ರ ಪಕ್ಷದಲ್ಲಿ ಭವಿಷ್ಯ ಇಲ್ಲ ಹಠ ಮಾಡವ್ರಿಗೆ ಎಲ್ಲರೂ ಈ ತುಕುರ್ ನನಗೆ ಏನಾದ್ರು ಒಂದು ಪಕ್ಷ ಆದೇಶ ಮಾಡಿ ಅದನ್ನ ಪಾಲನೆ ಮಾಡ್ಲಿಲ್ಲ ಅಂದ್ರೆ ಪಕ್ಷದವ್ರು ಚುನಾವಣೆಯಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಸರ್ ಪಕ್ಕದಲ್ಲಿ ಕೂತಂತ ಬೆಂಕಿಯವ್ರನ್ನ ಕೇಳ್ರಿ ಯಾವ ರೀತಿ ಶಿಷ್ಟಾಚಾರ ಆಗ್ತಾ ಇದೆ ಅವ್ರಿಗೂ ಗೊತ್ತಿದೆ ನಮ್ಗೂ ಅವರೇ ದಿನ ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ಸಂಜೆಗೆ ಒಂದು ಟಿಕೆಟ್ ರಿಲೀಸ್ ಮಾಡ್ತಾ ಇದಾರೆ ನಿಮ್ಮ ಆಕಾಂಕ್ಷಿಗಳನ್ನೇ ಸಿಗ್ತದೆ ಮರಾಠರಿಗೆ ಸಿಗ್ತದೆ ಎಲ್ಲರಿಗೂ ಕ್ಷಮಿಸ್ಬೇಕು ನಮ್ದು ಭಾವನೆ ಹೇಳಿದ್ದು ಅದಕ್ಕೇನಾದ್ರು ನಿಮ್ ಮನ್ಸು ನೋವಾಗಿದ್ರೆ ಸಾರಿ ಪ್ರಜಾಧ್ವನಿ ಬಗ್ಗೆ ಮಾತಾಡೋಣ ಮಾತು ಪ್ರಜಾಧ್ವನಿ ಅದಕ್ಕೆ ನಿಮ್ ಧ್ವನಿ ಏನ ನಮ್ ಧ್ವನಿ
ಯಾವಾಗ ನಮ್ ಇಲೆಕ್ಷನ್ ಗೆದ್ದ ಮೇಲೆ ಮರಣೆ ದಿವಸ ಶುರು ಆಗ್ತಿತ್ತು. ನಿರಂತರವಾಗಿ ಕೆಲಸ ಮಾಡೋರು ನಾವು ಭಾರತೀಯ ಜನತಾ ಪಾರ್ಟಿನವರು. ಇವರು ಧನಿ ಇರ್ತಾವ್ರು. ಈಗ ಮೂರು ತಿಂಗಳ ಇಲೆಕ್ಷನ್ ಬಂದಾಗ ಇವ್ರು ಧನಿ ಇರ್ತಾರ. ಇಂಥ ರ್ಯಾಲಿಗಳು ನಾವು ವಾರಕ್ಕೆ ವಾರ ಮಾಡೇವು, ತಿಂಗಳ ಮಾಡ್ತೀವಿ ನಾವು. ಹಿಂಗಾಗಿ ಇವ್ರ ಧ್ವನಿ ಬಗ್ಗೆ ನಮ್ಗೆ ಹಂಚಿಕೆ ಇಲ್ಲ, ಅದ್ರ ಬಗ್ಗೆ ನಾವು ತಿಳಿ ಜಾಸ್ತಿ ಕಳಿಸೋದಿಲ್ಲ. ಜಿರಳಿ ಸರಳ ಆಗತ್ತೆ. ವ್ಯತ್ಯಾಸ ಏನಂತ ಅವ್ರು ಹೇಳ, ಅದೇ ಒಂದು ಬಸ್ ತುಂಬಿಕೊಂಡು ನಾಲ್ಕು ಮಂದಿ ನಮ್ಮ ಮೂಯಿ ಮೂಯಿ ಗಾಡಿ ಮಾಡ್ಕೊಂಡು ಹೋಗ್ರು ಅಷ್ಟ. ನಂತರ ಅವ್ರ ಆವಾಜ್ ಬಂದಾತು. ಇನ್ನೊಂದು ಹೇಳ್ತೇನೆ, ಇನ್ನು ಮೂರು ತಿಂಗಳು ಆವಾಜ್ ಬರ್ತಾವ ಮತ್ತು ನಂತರ ನಾಲ್ಕು ವರ್ಷ ಗಾಯಪ ಆಗ್ತಾವ ಇವು ಆವಾಜ್ಗಳು. ಧ್ವನಿನೇ ಇರುವುದಿಲ್ಲ, ಪ್ರಜಾನ ದಾದ ಮಾಡುದಿಲ್ಲ. ಹಿಂಗಾಗಿ ಇದರ ಬಗ್ಗೆ ನಾವು ಭಾರತೀಯ ಜನತಾ ಪಾರ್ಟಿಯವರು ಒಟ್ಟ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಿರಂತರವಾಗಿ ನಾವು ಕೆಲಸ ಮಾಡ್ಕೊಂಡು ಬಂದೀವಿ. ವಾರಕ್ಕಿಂತ ನಾವು ಸಭೆ ಮಾಡಿ ವಾರಕ್ಕೊಂದು ಇಂಥ ಮೆರವಣಿಗೆ ಮಾಡೇವು. ಇವು ಇಲೆಕ್ಷನ್ ಬಂದಾಗ ಮಾಡ್ತಾರೆ, ಇದ್ರ ಬಗ್ಗೆ ನಾವು ತಲೆ ಕೊಡಿಸಿಲ್ಲ. ನಮ್ಮ ಸಂಘಟನೆ ಅಷ್ಟು ಕಟ್ಟಿಬಿಟ್ಟದ. ಹಿಂಗಾಗಿ ಇದ್ರ ಬಗ್ಗೆ ನಾವು ವಿಚಾರ ಮಾಡಬೇಡ, ನೀವು ವಿಚಾರ ಮಾಡಕ್ ಹೋಗ್ಬೇಕು. ಸರ್, ಬಿಜೆಪಿ ಬಿಜೆಪಿಯ ಬೂತ್ ಮಟ್ಟದ ಸರ್ ಈಗ ಉತ್ತರದಾಗ ಶಾಸಕರದ್ರಿ ಈಗ ಕ್ರಿಕೆಟ್ ಮ್ಯಾಚ್ ಆಡ್ಸಾತಾರೆ. ಈ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಅವರು ಕೂಡ ಗಿಫ್ಟ್ ತಗೊಂಡು ಹಾಕತ್ತಾರೆ ಈಗ ಉತ್ತರದಾಗ. ನೀವು ಅದಕ್ಕೆ ಏನ್ ಕೌಂಟರ್ ಮಾಡತ್ತಾರ ಅಂತ ಇಲ್ಲ. ಗಿಫ್ಟ್ ಗಿಫ್ಟ್ ಕೊಡುದು ಪ್ರಶ್ನೆ ಬರುದಿಲ್ಲ. ನಾವು ಪ್ರಥಮ ಫಸ್ಟ್ ಯಾವಾಗ ಇಲೆಕ್ಷನ್ ಆದ ನೆಕ್ಸ್ಟ್ ಡೇ ನಾವು ಗಿಫ್ಟ್ ಕೊಡತ್ತೇವೆ. ಮಂದ ಜೊತೆ ಕೆಲಸ ಮಾಡತ್ತಿಲ್ಲ ಇಷ್ಟ ಇದೇ ಗಿಫ್ಟ್ ನಾವು. ನೀವು ಸಿಟಿ ಇನ್ನಂತಾಗ ಐದು ವರ್ಷ ಹಿಂದೆ ಕಣ್ಣು ಮುಚ್ಚಿ ನೆನಪು ಮಾಡ್ರಿ. ಐದು ವರ್ಷ ಪೈಲ ಹೆಂಗಿತ್ತು, ಇವತ್ತು ಹೆಂಗೈತಿ ಸರ್? ಸದಾಶಿವ ಬಹಳ ಚೆಂದಾಗಿತ್ತು. ಏನ್ ಯಾವ್ದು ನೀವು, ನಾ ಬಕ್ಷಿಸ್ ಕೊಡ್ತೇನೆ ನಿಮ್ಗೆ. ಎಲ್ಲರೇ ತಗಿದ್ರೆ ಹೇಳ್ರಿ ಎಲ್ಲಿ ತಗೋಬಿಟ್ರಿ. ಸ್ವಿಮ್ಮಿಂಗ್ ಪೂಲ್ ಓಪನಿಂಗ್ ಯಾಕೆ ಆಗೋದಿಲ್ಲ ಅಂದ್ರೆ ಅದ ಕಾರಣ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಐತಿ. ಅಲ್ಲಿ ಖರ್ಚು ನೋಡಿದ್ರ ಮತ್ತ ಇವ್ರು ಮಾಡಿದ ಖರ್ಚು ನೋಡಿದ್ರೆ ವ್ಯತ್ಯಾಸ ಬಾಳ ಅದ. ಅದ ತೊಳಕ್ ಯಾವ ಟೆಂಡರ್ ತೊಳಕ್ ತಯಾರಿಲ್ಲ. ಕೇಳ್ರಿ, ಮೂರ್ ಜಗೆ ಮೇಲೆ ಇವ್ರು ಎಲ್ಲೆಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡ್ಯಾರು. ಅಲ್ಲಿ ಬಾಜುಕ್ ಸ್ವಿಮ್ಮಿಂಗ್ ಪೂಲ್ ಇನ್ನೊಂದದ ಅದ ನಡ್ಸಕ್ ಆಗವಲ್ಲ ಅಂದ್ರೆ ಖಾಸಗಿ ಚಿತಾವಣೆಗೆ ನೀವು ಸುಮ್ ಕೂತಿದಾರೆ ಅಂದಂಗಾಯ್ತಾ. ಇನ್ನೂ ಒಂದೊಂದು ಪುಟ್ಟಿ ಖರ್ಚು ಮಾಡ್ಬೇಕಾಗಿತ್ತು. ಅರ್ಧ ಹಜಾಮತಿ ಮಾಡಿ ಹೋಗ್ಯಾರ. ಇದು ಪೂರಾ ಹಜಾಮತಿ ಮಾಡ್ಕೊಡ್ಲಿ ನಮ್ ಕೈಯಾಗ. ಅವ್ರು 20 ಲಕ್ಷ ಖರ್ಚು ಮಾಡ್ಯಾರು. ಇನ್ನ 70 ಲಕ್ಷ ಖರ್ಚು ಮಾಡೋದೈತ್ ನಾವು. ಅದ ಬಾಜುಕ್ ಇನ್ನೊಂದೈತಿ ಸ್ವಿಮ್ಮಿಂಗ್ ಪೂಲ್, ಆ ಬಾಜುಕ್ ನಡೆದೈತಿ. ಇದು ಯಾವ ತೊಳಗ ರೆಡಿ ಇಲ್ಲ ಈಗ ಸಮಸ್ಯೆ. ಮತ್ತೆ ಇನ್ನೊಂದ್ ಐತೇನು, ಈ ಅಶೋಕ್ ನಗರದ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇದ್ದಿಲ್ಲ. ಅಲ್ಲಿ ಸ್ಲಮ್ ಏರಿಯಾ ಒಳಗ ಮನಿಗಳು ಕಟ್ಟುವ ಜಾಗ ಇತ್ತದ. ಆ ಕಡೆ ಇತ್ತು ಸ್ವಿಮ್ಮಿಂಗ್ ಪೂಲ್ ಎಲ್ಲಾ ಬಿಟ್ಟು ಇಲ್ಲೇ ತಂದಿಟ್ಟಾರು. ಓಪನಿಂಗ್ ಮಾಡೇವ್ ನಾವು. ಈಗ ಇನ್ನೊಬ್ಬ ಕಾಂಟ್ಯಾಕ್ಟ್ ಕೊಟ್ಟೇವದ, ಅವ್ ನಡ್ಸಕ್ ಬರವಲ್ಲ ಅಂದ್ರೆ ಈಗ ಇನ್ನೊಬ್ಬನ ಕೊಡ್ತೇವ. ಹಿಂಗಾಗಿ ಮಹಾನಗರ ಪಾಲಿಕೆ ಒಳಗೆ ಯಾವ್ದು ಟೆಂಡರ್ ಆಗುದೇ ಇಲ್ಲ. ಎಲ್ಲಾರು ನಿಮ್ದು ಎಂ ಪಿ ಅವ್ರದ್ದು ಡಿ ಸಿ ಅವ್ರದ್ದು ಏನೋ ಒಂದು ಆದೇಶ ಪತ್ರ ಬರುತ್ತೆ. ಆದೇಶ ಪತ್ರ ಅಂದ್ರೆ ತಮ್ಮ ತಮ್ಮ ನಿಮ್ಮ ನಿಮ್ಮ ಕಾರ್ಯಕರ್ತರಿಗೆ ಕೊಡ್ತಿರೋ ವಿನ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಇನ್ನೊಬ್ಬರಿಗೆ ಕೊಡಲ್ಲ, ಟೆಂಡರ್ ಆಗಲ್ಲ. ಯಾಕಾಗುತ್ತೆ ಮಾಹಿತಿ, ಇವತ್ತಿನ ಪರಿಸ್ಥಿತಿನಲ್ಲಿ ಈ ಟೆಂಡರ್ ಬಿಟ್ಟು ಯಾವ್ದು ಟೆಂಡರ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ನೀವು ಇಂತ ಇದ್ರೆ ನಮ್ ಗಮನ ತರ್ರಿ, ನಾವು ಇವತ್ತು ಆಕ್ಷನ್ ತಗೋತೀವಿ. ಇಷ್ಟ ಇವತ್ತು ತರ್ರಿ, ನಾವು ಇವತ್ತು ಆಕ್ಷನ್ ತಗೋತೀವಿ. ಸರ್, ರಾಜ್ಯ ತುಂಬಾ ಸೆಂಟ್ರೋ ಕಾರ್ ತಿರುಗಾಡ್ತಾ ಇದೆ. ಪಕ್ಷ ತಾವು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ, ಸ್ಕ್ಯಾಂಡಲ್ ಗಳ ಬಗ್ಗೆ ಮಾತಾಡ್ತಾರೆ, ಇದ್ರ ಬಗ್ಗೆ ತಾವು ಇಲ್ಲಿವರೆಗೆ ಪತ್ರಿಕಾಗೋಷ್ಠಿಗೆ ಆಗಮಿಸಿ ಸಾಕಷ್ಟು ವಿಚಾರಗಳನ್ನ ವಿನಿಮಯ ಮಾಡಿದ್ರು.